ಅಖಿಲ ಕರ್ನಾಟಕ ಜಿಲ್ಲಾ ಪಂಚಾಯತ್ ಸದಸ್ಯರ ಒಕ್ಕೂಟದ ವತಿಯಿಂದ ಇವತ್ತು ಬೆಳಗ್ಗೆ ಏಳು ಗಂಟೆ ಮೂವತ್ತು ನಿಮಿಷಕ್ಕೆ ರಾಜ್ಯದ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡೋಕ್ಕೆ ಒಂದು ಟೈಮು ನಿಗದಿಯಾಗಿತ್ತು ಆ ನಿಗದಿಯಂತೆ ನಾವೆಲ್ಲ ರಾಜ್ಯದ ತುಂಬ ಜಿಲ್ಲಾ ಪಂಚಾಯತಿ ಸದಸ್ಯಗಳು ಅಧ್ಯಕ್ಷರುಗಳು ಇಪ್ಪತ್ತೈದಕ್ಕಿಂತ ಜಿಲ್ಲಾ ಪಂಚಾಯತಿ ಹೆಚ್ಚು ಅಧ್ಯಕ್ಷರುಗಳು ಉಪಾಧ್ಯಕ್ಷರುಗಳು ಮತ್ತು ಸದಸ್ಯರುಗಳು ಎಲ್ಲ ನಮ್ಮ ಒಕ್ಕೂಟದ ಎಲ್ಲ ಸದಸ್ಯಗಳು ಕೂಡ ಗೌರವಾನ್ವಿತ ಸದಸ್ಯರುಗಳು ಏಳು ಗಂಟೆ ಮೂವತ್ತು ನಿಮಿಷಕ್ಕೆ ನಮ್ಮ ನಾಡಿನ ಮುಖ್ಯಮಂತ್ರಿಗಳಾದಂಥ ಕುಮಾರಸ್ವಾಮಿ ಮನೆ ಹತ್ರ ಹೋದ್ವಿ ಅಲ್ಲಿ ಇವತ್ತು ಮನೆಗೆ ಬಂದಿಲ್ಲ ನಾಳೆ ಇವತ್ತು ಮಧ್ಯಾಹ್ನ ಹತ್ತುವರೆಗೆ ನೀವು ಚೀಫ್ ಮಿನಿಸ್ಟರ್ ಕಚೇರಿ ವಿಧಾನಸೌಧಕ್ಕೆ ನೀವು ಬನ್ನಿ ಅಂತ ಹೇಳಿದ್ರು ಅದರಂತೆ ಅಲ್ಲಿಗೆ ಹೋದ್ವಿ ಅಲ್ಲಿ ಚೀಫ್ ಮಿನಿಸ್ಟರು ಮುಖ್ಯಮಂತ್ರಿಗಳು ಇಲ್ಲಿಗೆ ಬರೋದಿಲ್ಲ ವಿಧಾನಸೌಧಕ್ಕೆ ನೀವು ಕೃಷ್ಣಕ್ಕೆ ಬರಬೇಕು ಅಂತ ಹೇಳಿದಂಥ ಸಂದರ್ಭದಲ್ಲಿ ನಾವೇ ಹೋಗಿ ಮೆಟ್ರೋ ಆ ಚೀಫ್ ಮಿನಿಸ್ಟರ್ನ ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ನಿಮ್ಮನ್ನು ನಾವು ಕರೆದಿಲ್ಲ ನಾವು ನಿಮಗೆ ಟೈಮು ಕೊಟ್ಟಿಲ್ಲ ಆದ್ದರಿಂದ ಆದರೂ ಕೂಡ ನಾವು ಟೈಮ್ ಹೇಳ್ತೀನಿ ಅಂತೇಳಿ ಇವತ್ತು ಹನ್ನೆರಡುವರೆಗೆ ಇಲ್ಲಿಗೆ ಕೃಷ್ಣಕ್ಕೆ ಬರೋಕ್ಕೇಳಿದರೆ ಆದರೆ ನಮ್ಮ ಅಕ್ಕೋ ತಾಯಿಗಳು ಈ ರಾಜ್ಯದ ಒಂದು ಗ್ರಾಮ ಸ್ವರಾಜ್ ಏನು ನಮ್ಮ ಗಾಂಧಿ ಗಾಂಧಿಕಂಡಂಥ ಗ್ರಾಮ ಸ್ವರಾಜ್ ಏನಿದೆ ಅದಕ್ಕೆ ಪೂರಕವಾಗಿ ನಮ್ಮ ಎರಡು ಸಾವಿರದ ಹದಿನೈದರಲ್ಲಿ ಏನು ಅಮೆಂಡ್ಮೆಂಟ್ ಆಗಿದೆ ಅದರ ಪ್ರಯುಕ್ತ ಅದನ್ನು ಏನು ಯಥಾವತ್ ರಾಮೇಶ್ ಕುಮಾರ್ ಅವರ ವರದಿ ಏನಿದೆ ಅದು ಯಥಾವತ್ ಆಗಬೇಕು ಮತ್ತು ಜಿಲ್ಲಾ ಪಂಚಾಯತಿಗಳಿಗೆ ಜಿಲ್ಲಾ ಪರಿಷತ್ತಿದ್ದಾಗ ಏನು ಅಧಿಕಾರ ಇತ್ತು ಅದನ್ನು ಜಾರಿ ಮಾಡಬೇಕು ಅದನ್ನು ನಮಗೆಲ್ಲರೂ ಕೂಡ ಜಿಲ್ಲಾ ಪಂಚಾಯಿತಿಗಳಿಗೆ ಕೊಡಬೇಕು ಅನ್ನೋದು ನಮ್ಮ ಒತ್ತಾಸೆ ಆಗಿದೆ ಅದಕ್ಕೆ ಮನವಿಯನ್ನು ಕೊಡಕ್ಕೆ ಬಂದಿದ್ವಿ ಮತ್ತು ಅವ್ರ ಜೊತೆ ಚರ್ಚೆ ಮಾಡೋಕ್ಕೆ ಬಂದಿದ್ವಿ ಅವರು ನಾಡಿನ ಮುಖ್ಯಮಂತ್ರಿಗಳಿಗೆ ಬರ್ತೀವಿ ಅಂತ ಇದಾರೆ ಹೇಳಿದ್ದಾರೆ ಅದಕ್ಕೆ ನಾವು ನಿರೀಕ್ಷೆ ಮಾಡ್ತೇವೆ ಎಲ್ಲ ಜಿಲ್ಲಾ ಪಂಚಾಯತ್ ಅಧ್ಯಕ್ಷಗಳು ಮತ್ತು ಸದಸ್ಯರು ಉಪಾಧ್ಯಕ್ಷರು ಕೂಡ ಬಂದಿದ್ವಿ ಇನ್ನು ಅಪಾಯಿಂಟ್ಮೆಂಟ್ ಮೂರೇ ಮೂರು ತಿಂಗಳಲ್ಲಿ ನಿಮ್ಮ ಹೆದರುಗಡೆನೆ ನಾವು ಇಲ್ಲಿ ಬಂದು ನಮ್ಮ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಎಲ್ಲರೂ ಕೂಡ ನಮ್ಮ ಜೊತೆಗೂಡಿ ಇಲ್ಲಿ ಬಂದು ಕೊಟ್ಟಿದ್ವಿ ಮೂರು ತಿಂಗಳಲ್ಲೇ ಚೆನ್ನಂಬಸನೋ ವ್ಯಕ್ತಿಗೆ ಕೃಷ್ಣಯ್ಯನ ವ್ಯಕ್ತಿಗೆ ಅವರು ಪುನಃ ಅವರ ವ್ಯಕ್ತಿಗೆ ಕೊಟ್ಟರು ಅದು ಮೂರು ತಿಂಗಳಿಂದ ಕೂಡ ನಾಳೆ ಬನ್ನಿ ನಾಳೆ ಬನ್ನಿ ಅಂತ ಹಿಂಗೆ ಅವರು ಆಯದಿ ಹೇಳ್ತಾನೆ ಬರ್ತಿದ್ರು ಆದರೂ ಕೂಡ ಅವರು ಕೊಡಲ್ಲ ನಮಗೆ ಗೊತ್ತಾದಂಥ ಸಂದರ್ಭದಲ್ಲಿ ನಾವೇ ಒಂದು ಅಂತ ಒಬ್ಬ ಪಿ ಅವರ ಮುಖಾಂತರ ನಾವು ಬರ್ತೀವಿ ಅಂತ ಹೇಳಿದ್ವಿ ಅವರು ಕೂಡ ಮೆಸೇಜ್ ಮಾಡಿ ಇವತ್ತೇಳು ಮೂವತ್ತಕ್ಕೆ ಬನ್ನಿ ಅಂತ ಹೇಳಿದರು ಅದರಂತೆ ನಾವೆಲ್ಲ ಕೂಡ ರಾಜ್ಯದ ತುಂಬ ಎಲ್ಲ ಕೂಡ ಅಧ್ಯಕ್ಷರು ಸದಸ್ಯರುಗಳು ಎಲ್ಲರೂ ಕೂಡ ಬಂದಿದ್ವಿ ನಾನು ಒಕ್ಕೂಟದ ಮಲೆನಾಡು ವಿಭಾಗಕ್ಕೆ ಕಾರ್ಯದರ್ಶಿಯನ್ನಾಗಿ ಮಾಡಿದ್ದಾರೆ ಮತ್ತು ಆ ಕೆಲಸವನ್ನು ಮಾಡ್ತಾ ಇದ್ದೀನಿ ಇವತ್ತು ಇಡೀ ರಾಜ್ಯದ ಎಲ್ಲ ಜಿಲ್ಲಾ ಪಂಚಾಯಿತಿಯ ಅಧ್ಯಕ್ಷ ಉಪಾಧ್ಯಕ್ಷಗಳು ನಮ್ಮ ಒಕ್ಕೂಟದ ಕಾರ್ಯದರ್ಶಿಗಳನ್ನೆಲ್ಲ ಕರೆಸಿ ಏಳುವರೆಗೆ ಭೇಟಿ ಕೊಡ್ತೀವಿ ಅಂಥೇಳಿ ಅವರ ಕಾರ್ಯದರ್ಶಿಗಳು ಮಾತು ಕೊಟ್ಟಿದ್ರಂತೆ ಏಳುವರೆಗೆ ಬಂದಿದ್ವಿ ಸುಮಾರು ಏಳ್ನೂರು ಎಂಟುನೂರು ಆರುನೂರು ಕಿಲೋಮೀಟ್ರಿಂದ ಬಂದಿದ್ವಿ ಆದರೆ ಅಲ್ಲಿ ಬಂದಾಗ ನಮಗೆ ನೀವು ಮೆಟ್ರೋ ಸ್ಟೇಷನ್ ಹತ್ರ ಹತ್ತುವರೆಗೆ ಬನ್ನಿ ಅಂತ ಹೇಳಿದ್ರು ಅಲ್ಲಿಂದ ಮತ್ತೆ ಈ ಟ್ರಾಫಿಕಲ್ಲಿ ಹತ್ತುವರೆಗೆ ಅಲ್ಲಿ ಬಂದ್ವಿ ಅಲ್ಲಿ ಸನ್ಮಾನ್ಯ ನಮ್ಮ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವ್ರ ಕಾರಿಂದ ಎಳ್ದು ನಾವು ಭೇಟಿ ಮಾಡಿದ್ವಿ ಅವ್ರು ಹೇಳಿದರು ನಾನೇನು ಧರ್ಮರಾಯ ಅಲ್ಲ ನಾನು ನಿಮಗೆ ಮಾತು ಕೊಟ್ಟಿದ್ದೀನಿ ಹೇಳಿ ಆ ಪದವನ್ನು ಹೇಳಿದೆ ನಾನು ಶೃಂಗೇರಿ ಕ್ಷೇತ್ರದಿಂದ ಬಂದಿದ್ದೀನಿ ಶೃಂಗೇರಿ ತಾಲೂಕಿನಲ್ಲಿ ಅವರು ನಮ್ಮ ರಾಜ್ಯದ ಧರ್ಮರಾಯ ಅಂತ ನಾವು ತಿಳ್ಕೊಂಡಿದ್ದೀನಿ ಏಕೆಂದರೆ ಅವರು ಇವತ್ತೇನಾದರೂ ಮುಖ್ಯಮಂತ್ರಿ ಆಗೋದಿದ್ದರೆ ಶೃಂಗೇರಿ ಶಾರದಾಂಬೆ ಸನ್ನಿಧಾನದಲ್ಲಿ ಹೋಮವನ್ನೆಲ್ಲ ಮಾಡಿ ಇವತ್ತು ಅವರು ಮುಖ್ಯಮಂತ್ರಿಗಳಾಗಿದ್ದಾರೆ ನಾನು ಆ ಭಾಗದವನ್ನೇ ಆಗಿರೋದ್ರಿಂದ ಮಲೆನಾಡು ಮತ್ತು ಬಯಲುಸೀಮೆ ಎಲ್ಲ ಭಾಗದಲ್ಲಿ ಹಿಂದೆ ನಮಗೆ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿದ್ದಾಗ ಒಂದು ಕೋಟಿ ರೂಪಾಯಿ ತಾಲೂಕು ಪಂಚಾಯಿತಿಗೆ ಜಿಲ್ಲಾ ಪಂಚಾಯಿತಿಗೆ ಎರಡು ಕೋಟಿ ರೂಪಾಯಿ ಅಧ್ಯಕ್ಷರಿಗೆ ಅನುದಾನವನ್ನು ಕೊಟ್ಟು ಒಂದು ಪಂಚಾಯಿತಿ ವ್ಯವಸ್ಥೆಯಲ್ಲಿ ಕೆಲಸ ಮಾಡೋ ವ್ಯವಸ್ಥೆಯನ್ನು ಕೊಟ್ಟಿದ್ದರು ಆ ನಂತರ ಕುಮಾರಸ್ವಾಮಿಗಳು ಹಣವನ್ನು ಕೊಟ್ಟಿದ್ದಾರೆ ಆದರೆ ಈಗ ಜಿಲ್ಲಾ ಪಂಚಾಯಿತಿ ವ್ಯವಸ್ಥೆಯಲ್ಲಿ ಕುಡಿಯೋ ನೀರಿಗಾಗಲಿ ರಸ್ತೆಗಾಗಲಿ ಯಾವುದೇ ಅಭಿವೃದ್ಧಿ ಅನುದಾನಗಳು ಬರ್ತಾ ಇಲ್ಲ ಕೇವಲ ಒಂಬತ್ತು ಲಕ್ಷ ಹತ್ತು ಲಕ್ಷ ರೂಪಾಯಿ ಕೊಡ್ತಾರೆ ಹಾಗಾಗಿ ಕೋಟಿಗಟ್ಟಲೆ ಹಣ ಬೇಕಾಗಿರ್ತಕ್ಕಂಥ ಜಾಗದಲ್ಲಿ ಇವತ್ತು ನಮ್ಮದು ದೂರದ ಒಳನಾಡು ಪ್ರದೇಶ ನಕ್ಸಲ್ ಬಾಧಿತ ಪ್ರದೇಶ ಇರ್ಬೋದು ಮತ್ತೊಂದು ಮ ಹೆವಿ ರೈನ್ ಆಗಿದೆ ಇನ್ನೂರು ನಲವತ್ತು ಇಂಚ್ ಆಗಿದೆ ಆ ರೀತಿ ಪ್ರದೇಶಗಳಿಗೆ ಅನುದಾನವನ್ನು ಕೊಡದೇ ಇದ್ದರೆ ನಾವು ಜಿಲ್ಲಾ ಪಂಚಾಯತ್ ಸದಸ್ಯರುಗಳು ಏನೂ ಮಾಡೋಕ್ಕಾಗಲ್ಲ ಹಾಗಾಗಿ ಮುಂದಿನ ದಿನಗಳಲ್ಲಿ ಅವರು ಇವತ್ತೇನಾದರೂ ನಮಗೆ ಟೈಮ್ ಕೊಟ್ಟು ನಮಗೆ ಏನಾದರೂ ಸೂಕ್ತ ಹಣಕಾಸು ವ್ಯವಸ್ಥೆ ಇಲ್ಲ ನಿರ್ಧಾರವನ್ನು ಕೊಡೋದಾದರೆ ಸ್ವೀಕರಿಸ್ತೀವಿ ಇಲ್ಲ ಅಂತ ಹೇಳಿದರೆ ನಾವು ಜಿಲ್ಲಾ ಪಂಚಾಯಿತಿ ರಾಜ್ಯದ ಎಲ್ಲ ಜಿಲ್ಲಾ ಪಂಚಾಯತಿಗಳನ್ನ ಯಾರದು ಲಾಕ್ಔಟ್ ಮಾಡಿಬಿಟ್ಟು ನಾವು ಅದನ್ನು ಬಂದ್ ಮಾಡ್ತೀವಿ ಅನಿರ್ದಿಷ್ಟ ಉಪವಾಸವನ್ನು ಮಾಡೋದಕ್ಕೂ ರೆಡಿ ಇದ್ದೇವೆ ನಮ್ಮ ನಮ್ಮ ಇದಕ್ಕೆ ಅವರು ಸಿ ಎಮ್ ಅವ್ರ ಮುಂದೆ ಹೇಗೆ ಕೊಡ್ತಾರೆ ಅನ್ನೋದನ್ನು ಆಲೈಸ ಎಲ್ಲ ನೋ ಎದುರು ನೋಡ್ತಾ ಇದ್ದೀವಿ ಎಲ್ಲ ರಾಜ್ಯದ ಮೂವತ್ತು ಜಿಲ್ಲಾ ಅಧ್ಯಕ್ಷರುಗಳ ಒಕ್ಕೂಟದ ಅಧ್ಯಕ್ಷರಾಗಿ ಮತ್ತು ಏನು ಈ ಒಕ್ಕೂಟದ ಎಲ್ಲ ಸದಸ್ಯರುಗಳ ಪ್ರಧಾನ ಕಾರ್ಯದರ್ಶಿಯಾಗಿ ನಾನಿವತ್ತು ಜವಾಬ್ದಾರಿಯನ್ನು ವಹಿಸ್ಕೊಂಡಿದ್ದೀವಿ ನಾವು ಕಳೆದ ಒಂದು ಮೂರು ವರ್ಷದಿಂದ ಜಿಲ್ಲಾ ಪಂಚಾಯತಿ ಸದಸ್ಯರಾಗಿದ್ದೀವಿ ಒಬ್ಬ ಆರ್ ಡಿ ಪಿ ಆರು ಸಚಿವರಾದಂಥ ನಮ್ಮ ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಜನರ ಸಮಸ್ಯೆ ನಾವು ಬಗೆಹರಿಸಲಿಕ್ಕೆ ಆ ಸಚಿವರು ನಮಗೆ ಸ್ಪಂದನೆ ಕೊಡ್ತಾ ಇಲ್ಲ ನಾವು ಇಡೀ ರಾಜ್ಯದಲ್ಲಿ ಎಲ್ಲ ಜಿಲ್ಲಾ ಪಂಚಾಯತಿ ಸದಸ್ಯರುಗಳು ಪ್ರತಿಯೊಬ್ಬರು ಕೂಡ ಒಂದು ಆ ಭಾಗದಿಂದ ಎಲ್ಲ ಜಿಲ್ಲಾ ಪಂಚಾಯತಿಗಳಿಂದ ಬಂದಿದ್ದರೂ ಕೂಡ ಈಗಾಗಲೇ ಸುಮಾರು ಸಲ ನಾವು ಮುಖ್ಯಮಂತ್ರಿಗಳತ್ರ ಕೂಡ ಮನವಿ ಮಾಡಿದ್ವಿ ಈಗಾಗಲೇ ಮನವಿ ಕೊಟ್ಟಿದ್ವಿ ಒಂದು ಸಮಯ ಕೂಡ ನಿಗದಿ ಆಗಿಲ್ಲ ಇವತ್ತಿನ ದಿನ ನಮಗೆ ಅಲ್ಲೊಂದು ಸಣ್ಣ ಒಂದು ಅಲ್ಲಿ ನಾವು ಮನವಿ ಮಾಡಿಕೊಂಡು ಬ್ಯಾಂಕೆಟಲಲ್ಲಿ ಕುತ್ಕೊಳ್ಳಿ ಅಂತ ಒಂದು ಪಿ ಎ ಅವರು ಒಂದು ಮನವಿ ಕೊಟ್ಟರು ಆ ಬ್ಯಾಂಕೆಟಲಲ್ಲಿ ನಾವು ಇದು ಮೇಲೆ ಸಭಾಂಗಣದಲ್ಲಿ ಕೂತಿದ್ವಿ ಆದರೂ ಕೂಡ ಮುಖ್ಯಮಂತ್ರಿಗಳು ನಮಗೆ ಯಾಕೋ ಅಲ್ಲಿ ಸ್ಪಂದನೆ ಕೊಡದೆ ನಾನೇನು ನಿಮ್ಗೆ ಹೇಳಿದ್ದ ನಾನು ಒಬ್ಬನೇ ಇರೋದನ್ನೋ ಮಾತನ್ನ ಅಂದರು ನಮ್ಗೆ ತುಂಬ ನೋವಾಗಿದೆ ಇವತ್ತಿನ ದಿನ ನಾವು ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿ ನಾನು ಕೂಡ ಬೆಂಗಳೂರು ನಗರ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ ನಾನು ಇಡೀ ಜನರು ಐವತ್ತು ಜನ ಸದಸ್ಯರಿದ್ದಾರೆ ಗ್ರಾಮೀಣ ಭಾಗದಲ್ಲಿ ಕುಡಿಯೋಕ್ಕೆ ನೀರು ಒಂದು ಬೋರ್ವೆಲ್ ಕೊರಿಸಬೇಕಾದ್ರೆ ನಮಗೆ ಅದೇ ಅನುದಾನ ಇಲ್ಲ ಗ್ರಾಮೀಣ ಭಾಗದಲ್ಲಿ ಕುಡಿಯೋಕ್ಕೆ ನೀರು ಕೇಳ್ತಾರೆ ರಸ್ತೆ ಕೇಳ್ತಾರೆ ಚರಂಡಿ ಕೇಳ್ತಾರೆ ಇದನ್ನೆಲ್ಲ ನಾವು ಇಲ್ಲಿಂದ ತಂದುಕೊಡೋಣ ಒಂದು ಕ್ಯಾಬಿನೆಟ್ ಸಚಿವ ಸ್ಥಾನಮಾನ ಅಂತ ನಮಗೆ ಕೊಟ್ಟಿದ್ದಾರೆ ಏನಕ್ಕೆ ಕೊಡಬೇಕಿದ್ನ ಕಿತ್ತುಪಿಸಾಗಲಿ ಜಿಲ್ಲಾ ಪಂಚಾಯಿತಿನೇ ಬೇಡ ನಮಗೆ ಜಿಲ್ಲಾ ಪಂಚಾಯಿತಿ ವ್ಯವಸ್ಥೆಗೆ ಏನು ಗ್ರಾಮೀಣ ಪ್ರದೇಶದಲ್ಲಿ ಏನು ಜನರಿಗೆ ವ್ಯವಸ್ಥೆ ನಾವು ಮಾಡ್ಕೊಟ್ಟಿಲ್ಲ ಅಂದರೆ ಒಬ್ಬೊಬ್ಬ ಜಿಲ್ಲಾ ಪಂಚಾಯತಿ ಸದಸ್ಯ ನಲ್ವತ್ತು ಸಾವಿರ ಜನಕ್ಕೆ ಒಂದು ಪ್ರತಿನಿಧಿ ಆ ಜನ ಹೋಗ್ಬಿಟ್ಟು ಅವ್ರ ಮನೇಲಿ ಕೂತ್ಕೊಂಡಿದ್ರೆ ಎಲ್ಲಿಂದ ನಾವು ಏನು ಕೆಲಸ ಮಾಡೋಕ್ಕಾಗುತ್ತೆ ಒಬ್ಬ ಜಿಲ್ಲಾ ಪಂಚಾಯತಿ ಸದಸ್ಯ ಎರಡು ಲಕ್ಷ ಕೆಲಸ ಮಾಡೋಕ್ಕಾಗಲ್ಲ ಐದು ಲಕ್ಷ ರೂಪಾಯಿ ಅನುದಾನ ಬರೋಲ್ಲ ನಮಗೆ ಪಂಚಾಯಿತಿ ಸದಸ್ಯರಿಗಿಂತ ನಾವು ಕಡೆ ಆಗಿದ್ದೀವಿ ನಾವು ಇವತ್ತಿನ ದಿನ ಇಡೀ ರಾಜ್ಯದಲ್ಲಿ ನಮ್ಮನ್ನು ಕೇಳೋರಿಲ್ಲ ಇಲ್ಲ ಆ ಥರ ಪರಿಸ್ಥಿತಿ ಆಗಿದೆ ಕ್ಯಾಬಿನೆಟ್ ಸಚಿವ ಸ್ಥಾನಮಾನ ಅಂತಾರೆ ನಮಗೆ ಆಚೆಗೋದ್ರೆ ನೀವೇನು ಸಚಿವ ಸ್ಥಾನಮಾನ ಇದೆ ನಿಮಗೆ ನಮಗೊಂದು ರಸ್ತೆ ಕೊಡಿ ಚರಂಡಿ ಕೊಡಿ ಮತ್ತು ಕುಡಿಯೋಕ್ಕೆ ನೀರು ಕೊಡಿ ಅಂತಾರೆ ನಾವೆಲ್ಲ

ಸನ್ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ನಾವು ಮನವಿ ಮಾಡಿಕೊಂಡು ಇವತ್ತಿನ ದಿನ ನಾವೇನು ಗೌರವಾನ್ವಿತವಾಗಿ ಅವ್ರ ಹತ್ರ ನಾನು ಯಾಕೆ ಇವತ್ತು ಬಂದಿದ್ದೀವಿ ಅಂದರೆ ನಾವು ಅವ್ರ ಮೇಲೆ ನಾವು ಆಗಿ ಬಂದಿಲ್ಲ ನಾವು ನಮ್ಮ ಸಮಸ್ಯೆನ ನಮ್ಮ ಕರ್ನಾಟಕದ ದಣಿಗಳವರು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳವರು ಏಕೈಕ ಮುಖ್ಯಮಂತ್ರಿಗಳು ನಮ್ಮ ಸಮಸ್ಯೆನ ನೇರವಾಗಿ ಅವ್ರ ಹತ್ರ ಕೇಳ್ಕೊಳ್ಳೋಣ ಅಂತ ಬಂದಿದ್ದೀವಿ ಇವತ್ತಿನ ದಿನ ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳು ಇದನ್ನು ನಮಗೆ ಸಮಯ ಕೊಟ್ಟು ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಕುಡಿಯೋಕ್ಕೆ ನೀರಿಗೆ ಮತ್ತು ಕೆರೆ ಉಳಿಸೋಕೆ ಎಂದ ಎಲ್ಲ ಸರ್ಕಾರಿ ಅಧಿಕಾರಿಗಳು ಇವತ್ತಿನ ದಿನ ಯಾವ ರೀತಿ ಆಗಿದೆ ಅಂದರೆ ಕಚೇರಿಗಳಲ್ಲಿ ಅಧಿಕಾರಿಗಳು ಹೇಳಿದ ಮಾತು ಕೇಳಿದಿರಾಗಿದ್ದಾರೆ ಜಿಲ್ಲಾ ಪಂಚಾಯತಿ ಸದಸ್ಯರು ಅಂದರೆ ಜಿಲ್ಲಾ ಪಂಚಾಯತಿ ಸದಸ್ಯರು ವಿಧಾನಸೌಧ ಒಳಗೋದ್ರೆ ಒಂದು ಕ್ಯಾ ಒಂದು ಕಾರ್ಡ್ ತೋರಿಸಿದ್ರೆ ಫೋಟೋ ಬ್ಯಾರೇ ಹಾಕೊಂಡ್ಬಂದಿದ್ರೆ ನೀವಲ್ಲ ಅಂತಾರೆ ಆ ಮಟ್ಟದಲ್ಲಿ ಇವತ್ತಿನ ದಿನ ನಮ್ಮನ್ನು ಬಿಹೇವ್ ಮಾಡ್ತಾ ಇರ್ತಕ್ಕಂಥ ಪರಿಸ್ಥಿತಿ ಜಿಲ್ಲಾ ಪಂಚಾಯತಿ ಸದಸ್ಯರುಗಳಿದು ಅದರಿಂದ ದಯವಿಟ್ಟು ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಜಿಲ್ಲಾ ಪಂಚಾಯತಿ ಸದಸ್ಯರುಗಳ ನೋವು ಕೂಡ ಇದೆ ಇದೆ ಪಕ್ಷಾತೀತವಾಗಿ ಮೂರು ಪಾರ್ಟಿಗಳಿಂದ ಕೂಡ ಜಿಲ್ಲಾ ಪಂಚಾಯತಿ ಸದಸ್ಯರುಗಳಾಗಿದ್ದೀವಿ ಅಧ್ಯಕ್ಷರುಗಳಾಗಿದ್ದೀವಿ ಇವತ್ತಿನ ದಿನ ಇಲ್ಲಿರ್ತಕ್ಕಂಥವರು ಪ್ರತಿಯೊಬ್ಬರು ಕೂಡ ನಾನು ಎಲ್ಲ ಜಿಲ್ಲಾ ಪಂಚಾಯಿತಿ ಪಕ್ಷಾತೀತವಾಗಿ ಬಂದಿರತಕ್ಕಂಥ ಅಧ್ಯಕ್ಷರುಗಳು ಸದಸ್ಯರುಗಳು ದಯವಿಟ್ಟು ನಮ್ಮ ಮನವಿಗೆ ನೀವು ದಯವಿಟ್ಟು ನಿಮ್ಮ ಮೇಲೆ ಗೌರವ ಇದೆ ಇವತ್ತಿನ ದಿನ ನಮ್ಮ ಮನವಿನ ಸ್ವೀಕರಿಸಿ ನೀವು ನಮಗೆ ಕಾಲಾವಕಾಶ ಒಂದು ಅರ್ಧ ಅರ್ಧವರ್ ಕೊಟ್ಟರೆ ನಮ್ಮ ಕುಂದು ಕೊರತೆಗಳನ್ನು ಸಮಯ ತಮ್ಮ ಹತ್ರ ನಾವು ಬೇಡ್ಕೊತೀವಿ ತಮ್ಮ ಹತ್ರ ನಾವು ಹೇಳ್ಕೊತೀವಿ ನಾವು ಜನರು ಬಂದು ನಮ್ಮನೆ ಬಾಗಲಲ್ಲಿ ಕೂತ್ಕೋತಾರೆ ನಾವೆಲ್ಲಿ ಹೋಗೋಣ ಈ ಪರಿಸ್ಥಿತಿ ಇರ್ತಕ್ಕಂಥ ಒಂದು ಸಂದರ್ಭದಲ್ಲಿ ತಾವು ನಮಗೆ ಮನವಿ ಮಾಡ್ಕೊಳ್ಳಿ ನೋಡಿ ತಮ್ಮ ಚಂಬರಲ್ಲಿ ಇವತ್ತಿನ ದಿನ ಕೃಷ್ಣಾಗ ಬನ್ನಿ ಅಂದರು ಕೃಷ್ಣಾದಲ್ಲಿ ನೀವೇ ಹೇಳಿದ್ರು ಹನ್ನೆರಡು ಅಲ್ಲಿ ಹೋಗಿ ಅಂದ್ರೆ ನಿಮ್ಮದು ಇದೇ ಪ್ರೋಗ್ರಾಮೇ ಇಲ್ಲ ಅಂತಾರೆ ನಿಮ್ಮದು ಮೀಟಿಂಗ್ ಮಾಡೋ ಒಂದು ಚಾರಿಟೆ ಇಲ್ಲ ಅಂತಾರೆ ನಾವು ಎಲ್ಲಿ ಕೇಳ್ಕೊಳ್ಳೋಣ

ನಮಗೇನಾದರೂ ಇವತ್ತು ಮೀಟಿಂಗಲ್ಲಿ ಫಿಕ್ಸ್ ಆಗಿಲ್ಲ ಅಂದರೆ ಜನತಾ ದರ್ಶನಕ್ಕೆ ನಾವೆಲ್ಲ ಅಧ್ಯಕ್ಷರುಗಳು ಕೂಡ ಇವತ್ತಿನ ದಿನ ನಾವು ನೇರವಾಗಿ ಜನತಾ ದರ್ಶನದಲ್ಲಿ ಬಂದು ನಿಂತ್ಕೋತೀವಿ ಇದು ಸಾರ್ವಜನಿಕರ ಜೊತೆ ನಾವು ಬಂದು ನಿಂತ್ಕೋತೀವಿ ಒಂದು ನಿಮಿಷ ತಗೊಂಡಿದ್ರೆ ಹೌದು ರಘು ಅವ್ರ ಹತ್ರ ನಾವು ಅಪಾಯಿಂಟ್ಮೆಂಟು ಬೆಳಗ್ಗೆ ಏಳು ಗಂಟೆಗೆ ಮನೆಗೆ ಅಂತ ಫಿಕ್ಸ್ ಮಾಡಿದ್ರು ಅವರು ಮತ್ತೆ ಇದಕ್ಕೆ ವಿಧಾನಸೌಧಕ್ಕೆ ಬನ್ನಿ ಹತ್ತುವರೆಗೆ ಇದು ಸಭಾಂಗಣದಲ್ಲಿ ಕುತ್ಕೊಳ್ಳಿ ಅಂದರು ಅಲ್ಲಿ ಕೂತ್ಕೊಂಡ್ವಿ ಮತ್ತು ಸಿ ಎಂ ಅವ್ರನ್ನ ನಾವೇ ನೇರವಾಗಿ ಭೇಟಿ ಮಾಡ್ತೀವಿ ಸರ್ ಎಲ್ಲ ಬಂದಿದ್ದಾರೆ ಅಂತ ಸಿ ಎಂ ಅವರು ಒಬ್ಬನೇ ಇಲ್ಲ ನೀವು ಆರ್ಡಿಫೇರ್ ಮಿನಿಸ್ಟರ್ ಹತ್ರ ಹೋಗಿ ನಾನೇನು ನಾನು ಧರ್ಮರಾಯ ಧರ್ಮರಾಯ ಅಲ್ಲ ನಾನೇನು ಧರ್ಮಕ್ಕೆ ಬಿದ್ದಿದ್ದೀನಿ ನೀವು ಹೋಗಿ ನೀವು ಅಲ್ಲಿ ಮಾತಾಡ್ಕೊಳ್ಳಿ ಅಂದರು ಈ ರೀತಿ ಮಾತಾಡಿದ್ರೆ ನಮಗೆ ನೋವಾಗುತ್ತೆ ಅವ್ರಿಗೆ ನೂರೊಂದು ಒತ್ತಡಗಳಿರ್ಬೋದು ಆದರೆ ನಮ್ಮದು ಕೂಡ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರುಗಳು ಅಂದರೆ ನೀವೇ ಮಾಡಿರ್ತಕ್ಕಂಥ ಅಧ್ಯಕ್ಷರುಗಳು ನೀವೇ ಮಾಡಿರ್ತಕ್ಕಂಥ ನೀವು ಕೊಟ್ಟಿರ್ತಕ್ಕಂಥ ಸಚಿವ ಸ್ಥಾನಮಾನ ನಮಗೆ ನೀವು ಕೊಟ್ಟಿರ್ತಕ್ಕಂಥ ಎಲ್ಲ ಇರೋದು ನಾವು ಕೆಲಸ ಏನು ಮಾಡೋದು ಗ್ರಾಮೀಣ ಭಾಗದಲ್ಲಿ ಜನರಿಗೆ ಹೆಂಗೆ ಸಿಗುತ್ತೆ ಹೌದು ಹಾರ್ಡ್ ಅಫಿಯರ್ ಮಿನಿಸ್ಟರ್ ತಗೊಂಡು ಕೂಡ ಸುಮಾರು ಅಲೋ ನಮ್ಮ ಮೀಟಿಂಗ್ ಕೂಡ ಕರೆದಿಲ್ಲ ಅವರು ನಾವು ಲೆಟರ್ಗಳು ಹಾಕಿದ್ದೀವಿ ಎಲ್ಲ ಅಧ್ಯಕ್ಷರುಗಳು ಲೆಟ್ರ್ ಕಳಿಸಿದ್ದೀವಿ ನಮ್ಮ ಕುಂದು ಕರ್ತದೆಗಳನ್ನ ಸಮಾಲೋಚನೆ ಮಾಡಿ ಅಂತ ಈ ಕಳೆದ ಬಾರಿ ಇರತಕ್ಕಂಥ ಎಚ್ ಕೆ ಪಾಟೀಲ್ ಅವರು ಒಂದು ತಿಂಗಳಿಗೆ ಒಂದು ಮೀಟಿಂಗ್ ಆಗ್ತಾಯಿದ್ರು ಸಮಸ್ಯೆಗಳನ್ನ ಕೇಳ್ತಾ ಇದ್ರು ಆಲಿಸ್ತಾ ಇದ್ರು ನಮಗೆ ಸ್ಪೆಷಲ್ ಪಂಡು ಅಂತ ಕುಡಿಯೋ ನೀರಿಗೆ ದುಡ್ಡು ಕೊಟ್ಟಿದ್ರು ಈಗ ಅದನ್ನೆಲ್ಲ ಕಟ್ ಮಾಡಿದ್ದಾರೆ ನಾವು ಎಲ್ ಯಾರನ್ನು ಕೇಳೋಣ ಈ ಪರಿಸ್ಥಿತಿ ಇದೆ ಅದರಿಂದ ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ನೇರವಾಗಿ ಚರ್ಚೆ ಮಾಡೋಣ ಅಂತ ನಾವು ಬಂದಿದ್ದೀವಿ ಚಿಕ್ಕಮಗಳೂರಿನ ರಾಜ್ಯದ ಎಲ್ಲ ಜಿಲ್ಲಾ ಪಂಚಾಯತಿ ಸದಸ್ಯರನ್ನ ಬೆಳಗ್ಗೆ ಏಳು ಗಂಟೆಯಿಂದ ಕಾಯಿಸಿ ನಮಗೆ ಸಿ ಎಮ್ ಅವರ ಮನೆಗೆ ಬನ್ನಿ ಅಂತೇಳಿ ಕರೆದು ಅಲ್ಲಿ ಏಳುವರೆಯಿಂದ ಮತ್ತೆ ನಮಗೆ ಅಂಬೇಡ್ಕರ್ ಇದ್ರ ಹತ್ರ ಕರೆಸಿ ಅಲ್ಲಿ ಹತ್ತುವರೆಗೆ ಬರ ಕೇಳಿಬಿಟ್ಟು ಈಗ ಇಲ್ಲಿ ಇಷ್ಟೊತ್ತವರೆಗೂ ಅವರ ಗೃಹದಲ್ಲಿ ಕೊನೆ ಪಕ್ಷ ಒಂದು ನಿಮಿಷ ಆದರೂ ಬಂದು ನಮ್ಮ ಜಿಲ್ಲಾ ಪಂಚಾಯಿತಿಯ ಅಧ್ಯಕ್ಷರ ಏನು ಸದಸ್ಯರುಗಳ ಅಹವಾಲನ್ನು ಸ್ವೀಕರಿಸಿಲ್ಲ ತಮ್ಮ ಮಾಧ್ಯಮದಲ್ಲಿ ಈಗಾಗಲೇ ಮಾತಾಡಿದ್ವಿ ನಮ್ಮ ನೋವನ್ನು ತೋಡ್ಕೊಳ್ಳೋಕ್ಕೆ ನಮ್ಮ ಮಾನ್ಯ ರಾಜ್ಯದ ಮುಖ್ಯಮಂತ್ರಿಗಳ ಹತ್ರ ತಾವೆಲ್ಲ ನಾವೆಲ್ಲ ಕೂಡ ನಾನು ಒಂದು ಒಕ್ಕೂಟದಿಂದ ನಾವೆಲ್ಲ ಕೂಡ ಬಂದ್ವಿ ಇಷ್ಟೊತ್ತಾದರೂ ಕೂಡ ನಾವು ಅದೇ ಚೇಂಬರಲ್ಲಿ ಕುಳಿಸ್ರು ಐದು ನಿಮಿಷ ನಿಮ್ಮ ಕರೆ ಬರ್ತೀವಿ ಅಂತ ಹೇಳಿದ್ರು ಇನ್ನು ಅವ್ರ ಗಮನಕ್ಕೆ ತಂದಿರೋಂಥ ವ್ಯವಸ್ಥೆ ಆಗ್ತಾ ಇದೆ ನಾವು ಯಾಕೆಂದರೆ ನೀವೇ ನೋಡಿದ್ರಿ ನೀವೇ ಕೇಳಿದ್ರಿ ಏನು ನಿಮ್ಮ ಸಮಸ್ಯೆ ಅಂತ ನಾವೆಲ್ಲ ಕೇಳಿದ್ವಿ ಇಷ್ಟೊತ್ತು ಕೂಡ ನಾನು ಅವ್ರು ಬೇರೆ ಸಭೆಗಳನ್ನ ಮಾಡ್ತಾ ಇದ್ದಾರೆ ಎಲ್ಲ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರುಗಳು ಕ್ಯಾಬಿನೆಟ್ ದರ್ಜೆ ಸ್ಥಾನಮಾನ ಇರ್ತಕ್ಕಂಥ ಅಧ್ಯಕ್ಷರುಗಳು ಮಿನಿಸ್ಟ್ರು ಲೆವೆಲ್ ನಿಮ್ಮದು ಪೋಸ್ಟು ಹೇಳ್ಬಿಟ್ಟು ಕೊಟ್ಟಿದ್ದಾರೆ ಆದರೂ ಕೂಡ ಅಲ್ಲಿರ್ತಕ್ಕಂಥ ಎಲ್ಲರಿಗೂ ಕೂಡ ಇವತ್ತು ಈಗ ಇನ್ನು ಒಂದು ಬಿಡಗಾಸಷ್ಟು ಕೂಡ ನಮಗೆ ತುಂಬ ನೋವಾಗ್ತಾ ಇದೆ ಯಾಕೆಂದರೆ ಇವತ್ತಿನ ದಿನ ನಾವು ರಾಜ್ಯದ ಮುಖ್ಯಮಂತ್ರಿಗಳನ್ನ ಭೇಟಿ ನಾವು ಇನ್ಯಾರನ್ನ ಕೇಳಬೇಕು ಅಂತ ಈಗಾಗಲೇ ತಮ್ಮಲ್ಲಿ ನಾವು ಹೇಳಿದ್ದೀವಿ ಈಗಲೂ ಕೂಡ ತುಂಬ ಇದೆ ನಮಗೆ ನಾವೇನಾದರೂ ಏನು ನಾವು ಮುಖ್ಯಮಂತ್ರಿಗಳು ನಾವು ತುಂಬ ಆಶಾಭಾವನೆಯಿಂದ ಇಟ್ಕೊಂಡಿದ್ವಿ ನಮ್ಮ ಮುಖ್ಯಮಂತ್ರಿಗಳು ನಮ್ಮನ್ನೆಲ್ಲ ಕರೆದು ಇವತ್ತಿನ ಮುಂದಿನ ನಿರ್ಧಾರ ನಾವು ಹೋರಾಟ ಮಾಡ್ತೀವಿ ಇದೆ ನಾವು ಎಲ್ಲಾನು ಎಲ್ಲ ರಾಜ್ಯದಲ್ಲಿರ್ತಕ್ಕಂಥ ಸಾವಿರದ ಎಂಬತ್ತೊಂಬತ್ತು ಏನು ಜಿಲ್ಲಾ ಪಂಚಾಯತಿ ಸದಸ್ಯರುಗಳು ಕೂಡ ನಾವು ಕನ ವಿಧಾನಸೌಧದ ಹತ್ರ ಬರ್ತೀವಿ ಇದನ್ನು ಏನು ಮಾಡೋಕ್ಕಾಗಲ್ಲ ನಾವು ಈಗ ರಿಸೈನ್ ಮಾಡೋ ಪರಿಸ್ಥಿತಿ ಏನಾಗಿದೆ ಅಂದ್ರೆ ಇವ್ರು ಯಾಳಾಗ ಹೋದ್ರೆ ಚಿಂತೆ ಇಲ್ಲ ನಮ್ಮ ಮಠದಲ್ಲಿ ಇದ್ದಾರೆ ರಿಸೈನ್ ಮಾಡಿದ್ರೆ ಅವ್ರಿಗೆ ಏನು ಯಾರು ಕೇಳ್ತಾರೆ ಹೇಳಿ ನಿಮಗೆ ನೀವೇ ಅರ್ಥ ಮಾಡ್ಕೊಳ್ಳಿ ಅಧ್ಯಕ್ಷರಲ್ಲಿ ರಿಸೈನ್ ಮಾಡಿದ್ರೆ ಹೋಗ್ಲಿ ಬಿಡಿ ಅಂತಾರೆ ಅಷ್ಟೇ ಅಲ್ವಾ ಇಲ್ಲಿ ಜನರು ಸಮಸ್ಯೆ ಬಗ್ಗೆ ಇರಿಸೋದೇನಿದೆ ನಾವೆಲ್ಲ ಕೂಡ ಸುಮಾರು ದಿನಗಳಿಂದ ನಾವು ಇವು ನಾವು ಹವಾಲನ್ನು ನಾವು ಕೊಡಬೇಕು ಅಂತ ಹೇಳ್ಬಿಟ್ಟು ನಾವು ಮನವಿ ಕೊಡಬೇಕು ಅಂತ ಬಂದಿದ್ದೀವಿ ಆದರೆ ನಮ್ಗೆ ಒಂದು ಐದು ನಿಮಿಷ ಟೈಮ್ ಕೊಟ್ಟು ನಮ್ಮ ಚರ್ಚೆ ಮಾಡೋಕೆ ಅವಕಾಶ ಮಾಡಿಕೊಟ್ಟಿಲ್ಲ ಅಂದರೆ ನಾವೇನು ನಮ್ಮ ದುರ್ದೈವ ನಮ್ಮ ದುರಾದೃಷ್ಟ ನಾವು ಇವತ್ತಿನ ದಿನ ಜಿಲ್ಲಾ ಪಂಚಾಯತಿ ಸದಸ್ಯರುಗಳಾಗಿ ಅಧ್ಯಕ್ಷರಿಗಳಾಗಿ ಕೆಲಸ ಮಾಡುವಂಥ ಸಾವಿರಾರು ಜನ ಮನೆ ಹತ್ರ ಬಂದು ಗಲಾಟೆ ಮಾಡಿ ಇನ್ನೇನು ಅವರು ಬೇರೆ ಲ್ಯಾಂಗ್ವೇಜಲ್ಲಿ ಮಾತಾಡುವಂಥ ವ್ಯವಸ್ಥೆ ಇನ್ನೇನು ಗಲಾಟೆಗಳು ಮಾಡಿ ತಗೊಂಡು ಇನ್ನು ಪರಕೆ ಎಲ್ಲ ತಗೊಂಬರೋ ಪರ್ ತಗೊಂಬಂಥ ಒಂದು ವ್ಯವಸ್ಥೆ ಆಗಿದೆ ಇವತ್ತಿನ ದಿನ ಜನರಿಗೆ ಮುಖ ತೋರಿಸೋಕ್ಕಾಗಲ್ಲ ನಮ್ಮ ಜಿಲ್ಲಾ ಪಂಚಾಯತಿ ಸದಸ್ಯರುಗಳಾಗಲಿ ಅಧ್ಯಕ್ಷರಿಗಳಾಗಿ ಏನು ಮಾಡೋದು ನಾವು ಗ್ರಾಮೀಣ ಭಾಗದಲ್ಲಿಲ್ಲ ನಿಮಗೆಲ್ಲ ಗೊತ್ತಿದೆ ಬರಗಾಲ ಬಂದಿದೆ ಉತ್ತರ ಕರ್ನಾಟಕದಿಂದ ಈ ಕಡೆ ದಕ್ಷಿಣ ಕರ್ನಾಟಕದಿಂದ ಎಲ್ಲ ಬಂದಿದ್ದಾರೆ ನಮ್ಮೆಲ್ಲ ಶಿವಮೊಗ್ಗದಿಂದ ಬೆಳಗಾಮಿಂದ ಕೂಡ ಎಲ್ಲ ಅಧ್ಯಕ್ಷರುಗಳು ಸದಸ್ಯರುಗಳು ಬಂದಿದ್ದಾರೆ ಇವತ್ತಿನ ದಿನ ನಾವು ಹತ್ರ ಹೋಗಿ ನಾವು ಕೇಳ್ಕೊಳ್ಳೋಣ ಮನೆಯಲ್ಲಿ ಯಜಮಾನರಿಗೆ ನಾವು ಹೇಳಿಲ್ಲ ಅಂದ್ರೆ ನಾ ನಿಮ್ಮ ಪಕ್ಕದಲ್ಲಿ ಹೋಗ್ಬಿಟ್ಟು ನಾ ಅಣ್ಣ ತಮ್ಮಂದ್ರಿಗೆ ಹೇಳಿದ್ರೆ ಕೇಳ್ತಾರಾ